हेलो फ्रेंड्स, नानु अंजलि गांवकर। इंदु नावु समन्वय शालेगळ नीतिगळु मत्तु अभ्यासगळ बग्गे तिळियोण। समन्वय एंदरे केवल न्यूनतेयुळ्ळ मक्कळष्टे अल्लदे विविध हिन्नेलेयुळ्ळ हागू विविध सामर्थ्यवुळ्ळ मक्कळन्नु ओळगोंडिरुवुदागिदे। हागे समन्वय शिक्षण, समन्वय शिक्षण एंदरे सर्व सामर्थ्यगळन्नु होंदिद सामान्य मक्कळु मत्तु विशेष अगत्यवुळ्ळ मक्कळन्नोळगोंड समूहक्के समान अवकाश तत्व कलियुव अवकाशवन्न कल्पिसुव शिक्षणवे समन्वय शिक्षण। समन्वयतेयन्नु प्रोत्साहिसलु केलवु नीतिगळु जारियल्लिवे, अवु यावुदु अंत नोडोण। समन्वय शालेगळ नीतिगळु संविधानद 86ने तिद्दुपडिय प्रकार 14 वर्षद एल्ला मक्कळिगे उचित मत्तु कड्डाय शिक्षण नीडुवुदागिदे। अदे रीति भारतीय पुनर्वसति परिषत् कायदे 1992 प्रकार विशेष अगत्यवुळ्ळ मक्कळिगे तरबेति होंदिद शिक्षकरिंद बोधने माडिसुवुदु। अंगविकल व्यक्तिगळ कायदे 1995 प्रकार विशेष अगत्यवुळ्ळ मक्कळिगे 18 वर्षदवरेगे सूक्त अगत्यतेगे तक्कंते शिक्षण नीडुवुदु। हागू शाला कॉलेजुगळल्लि अंगविकलरिगे प्रवेशाति निराकरिसुवंतिल्ल। विकलांगवन्नु सरिपडिसिकोळ्ळुव शस्त्रचिकित्सेयन्नु उचितवागि ओदगिसुवुदु। विशेष अगत्यवुळ्ळ मक्कळिगे गणतंत्र तरबेतियन्नु ओदगिसुवुदु। दैहिक अंगविकलरु, वाक् मत्तु श्रवण दोषवुळ्ळवरु, अंधरु, बुद्धिमांदरिगागि प्रत्येक विद्यासंस्थेगळन्नु स्थापिसलागिदे। अंगविकल विद्यार्थिगळु तम्म मनेयल्लिद्दुकोंडु शालेगे होगुत्तिद्दल्लि अथवा वसति शालेयल्लि इद्दरू अवरिगे विद्यार्थि भत्ते दोरेयुवुदु। नर्सरियिंद पदवि पूर्वदवरेगिन शाला कालेजुगळल्लि ಅಂಗವಿಕಲರಿಗೆ ತರಗತಿ ಸಾಧ್ಯವಾದಷ್ಟು ಕೆಳಮಹಡಿಯಲ್ಲಿರಬೇಕು ಮತ್ತು ಕಲ್ಯಾಣ ಮಂತ್ರಾಲಯ ಯೋಜನೆ ಅಡಿ ತಾಂತ್ರಿಕ ಮತ್ತು ಡಿಪ್ಲೊಮಾ ಮಾಡುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು। ಹೀಗೆ ಸಮನ್ವಯತೆಯನ್ನು ಪ್ರೋತ್ಸಾಹಿಸಲು ಹಲವು ನೀತಿಗಳನ್ನು ಜಾರಿಗೆ ತರಲಾಗಿದೆ। ನಂತರದಲ್ಲಿ ಸಮನ್ವಯ ಶಾಲೆಗಳ ಅಭ್ಯಾಸಗಳು, ಅಸಮರ್ಥ ಮಕ್ಕಳಲ್ಲಿರುವ ಕೀಳರಿಮೆಯನ್ನು ಹೋಗಲಾಡಿಸುವಂತಹ ಅಭ್ಯಾಸಗಳನ್ನು ಶಾಲಾ ಪರಿಸರ ಒಳಗೊಂಡಿರಬೇಕು। ಅವುಗಳೆಂದರೆ ಸಂಬಂಧಗಳು, ವರ್ಗಕೋಣೆ, ಕಲಿಕಾ ಸಾಮಗ್ರಿಗಳು, ಸಂಪನ್ಮೂಲಗಳು, ಮೌಲ್ಯಮಾಪನ। ಮೊದಲನೆಯದಾಗಿ ಸಂಬಂಧಗಳು, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಶಿಕ್ಷಕರು ಸ್ನೇಹಮಯಿಯಾಗಿರಬೇಕು। ತರಗತಿಯ ಇತರೆ ಮಕ್ಕಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕು। ಎರಡನೆಯದಾಗಿ ವರ್ಗಕೋಣೆ, ವರ್ಗಕೋಣೆಯಲ್ಲಿ ಶಿಕ್ಷಕರು ವಿಶೇಷ ಅಗತ್ಯವುಳ್ಳ ಮಕ್ಕಳು ಸಹ ಲಿಂಗ ಭೇದವಿಲ್ಲದೆ ಎಲ್ಲರೊಡನೆ ಬೆರೆಯಲು ಅವಕಾಶ ಮಾಡಿಕೊಡುವುದು। ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸೂಕ್ತ ಆಸನ ವ್ಯವಸ್ಥೆಯನ್ನು ಕಲ್ಪಿಸುವುದು। ಮಗು ವೀಲ್ ಚೇರ್ನಲ್ಲಿ ಇದ್ದರೆ ಅಂತಹ ಮಗುವನ್ನು ಪ್ರತ್ಯೇಕ ಮಾಡದೆ ಎಲ್ಲ ಮಕ್ಕಳೊಂದಿಗೆ ಕೂರಲು ಅವಕಾಶ ನೀಡಬೇಕು। ಕಲಿಕಾ ಸಾಮಗ್ರಿಗಳು, ವಿಶೇಷ ಅಗತ್ಯವುಳ್ಳ ಮಕ್ಕಳ ಅಗತ್ಯತೆಗೆ ಅನುಗುಣವಾಗಿ ಕಲಿಕಾ ಸಾಮಗ್ರಿಗಳನ್ನು ಶಾಲೆ ಒಳಗೊಂಡಿರಬೇಕು। ಶಿಕ್ಷಕರು ಮಗುವಿನ ಅಸಮರ್ಥತೆಗೆ ಅನುಗುಣವಾಗಿ ಸುಧಾರಿತ ಕಲಿಕೋಪಕರಣಗಳನ್ನು ಸೃಷ್ಟಿಸಿ ಬಳಸುವುದು। ಸಾಮಾನ್ಯ ಮಕ್ಕಳಂತೆ ವಿಶೇಷ ಮಕ್ಕಳು ಸಹ ಎಲ್ಲಾ ಕಲಿಕಾ ಸಾಮಗ್ರಿಗಳನ್ನು ಬಳಸಲು ಅವಕಾಶ ಮಾಡಿಕೊಡಬೇಕು। ಸಂಪನ್ಮೂಲಗಳು, ಮಕ್ಕಳಲ್ಲಿ ಕ್ರಿಯಾಶೀಲತೆ ಮತ್ತು ಜ್ಞಾನ ಭಂಡಾರವನ್ನು ಹೆಚ್ಚಿಸುವಂತಹ ಸಂಪನ್ಮೂಲವನ್ನು ಬಳಸುವುದು। ಶಿಕ್ಷಕರು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅವಶ್ಯವಿರುವಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು। ಕೊನೆಯದಾಗಿ ಮೌಲ್ಯಮಾಪನ, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು, ಮಕ್ಕಳಲ್ಲಿ ಋಣಾತ್ಮಕ ಭಾವನೆ ಉಂಟಾಗದಂತೆ ಮೌಲ್ಯಮಾಪನ ಮಾಡುವುದು। ಈ ಎಲ್ಲ ನೀತಿಗಳು ಮತ್ತು ಅಭ್ಯಾಸಗಳು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕ ವಾತಾವರಣವನ್ನು ಸೃಷ್ಟಿಸಲು ಸಹಾಯಕವಾಗಿದೆ। ಥ್ಯಾಂಕ್ ಯು।